ಬಿಜೆಪಿ ವಿರುದ್ಧ ಕಾಂಗ್ರೆಸ್ನ ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ. 40% ವಿರುದ್ಧ ಮೊಹಮ್ಮದ್ ಹ್ಯಾರಿಸ್ ನಲ್ಪಾಡ್ ಅವರ ನೇತೃತ್ವದಲ್ಲಿ ಬಹಳ ದೊಡ್ಡ ಪ್ರತಿಭಟನೆಯನ್ನು ನಡೆಸಲಾಯಿತು. ಯೂತ್ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರು ನಲ್ಪಾಡ್ ಅವರು ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ಕಾರ್ಯಕರ್ತರು ಮುಂದಾದರು. ತಳ್ಳಾಟದ ಸಂದರ್ಭದಲ್ಲಿ ಚರಂಡಿ ಗುಂಡಿಗೆ ಒಬ್ಬ ಕಾರ್ಯಕರ್ತ ಬಿದ್ದೋಗ್ಬಿಟ್ಟ. ಸರ್ಕಾರವನ್ನ ಬೀಳಿಸೋ ತನಕ ಕರ್ನಾಟಕ ಪ್ರದೇಶ ಯೂತ್ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಮಲಗಲ್ಲ. ಇವತ್ತು ನಾವು ಸುವರ್ಣಸೌಧವನ್ನ ಮುತ್ತಿಗೆ ಹಾಕಕ್ಕೆ ಪರ್ಮಿಷನ್ ಕೇಳಿದೀವಿ. ಆದ್ರೆ ನಿಮಗೆ ಗೊತ್ತಿದೆ ಪೊಲೀಸ್